ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ ಮೊದಲನೇ ಸುದ್ದಿ, ಸದಾನಂದ ಗೌಡರ ಚುನಾವಣಾ ರಾಜಕೀಯದಿಂದ ಹಿಂದೆ ನಿವೃತ್ತಿಯನ್ನು ಘೋಷಿಸಿರೋದು. ಚುನಾವಣಾ ರಾಜಕೀಯದಿಂದ ಬಿಜೆಪಿ ಸಂಸದ ಡಿವಿ ಸದಾನಂದ ಗೌಡರು ನಿವೃತ್ತಿ ಘೋಷಿಸಿದ್ದಾರೆ. ಇದರಿಂದ ರಾಜ್ಯ ಬಿಜೆಪಿ ಸಂಚಲನಕ್ಕೆ ಕಾರಣವಾಗಿದೆ. ಏಕಾಏಕಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿಗೊಳ್ಳಲು ಕಾರಣವೇನು? ಹೈಕಮಾಂಡ್ ಏನಾದರೂ ನಿವೃತ್ತಿ ಘೋಷಿಸಲು ಹೇಳಿತ್ತಾ? ಹೀಗೆ ಹಲವು ಪ್ರಶ್ನೆಗಳು ಕಾರ್ಯಕರ್ತರಲ್ಲಿ ಉದ್ಭವಿಸಿವೆ. ಇದರ ಮಧ್ಯೆ ಇದಕ್ಕೆ ಮಾಜಿ ಸಿಎಂ BS ಯಡಿಯೂರಪ್ಪ ಪ್ರತಿಕ್ರಿಯಿಸಿ ಸದಾನಂದ ಗೌಡರಿಗೆ ಕೇಂದ್ರ ಸೂಚನೆ ಕೊಟ್ಟಿದೆ. ಹೀಗಾಗಿ ಅವರು ಈ ಬಾರಿ ಚುನಾವಣೆಗೆ ನಿಲ್ಲೋದಿಲ್ಲ, ಪಕ್ಷದ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಇರಲು ಪಕ್ಷ ಹೇಳಿದೆ, ನೇರವಾಗಿ ಚುನಾವಣೆಗೆ ನಿಲ್ಲದಂತೆ ಸೂಚಿಸಿದೆ ಎಂದು ಹೇಳಿದರು. ಮತ್ತೊಂದೆಡೆ ಇದಕ್ಕೆ ಸ್ವತಃ ಸದಾನಂದ ಗೌಡರೇ ಮಾತನಾಡಿ, ಪಕ್ಷ ಏನಾದ್ರು ಚಿರತೆ ಓಡಿಸು ಅಂದರೆ ನಾನು ಅದನ್ನ ಕೂಡ ಮಾಡ್ತೀನಿ, ರಾಜಕೀಯ ನಿವೃತ್ತಿ ಹಿಂದೆ ಯಾರ ಒತ್ತಡ ಕೂಡ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಈ ಕುರಿತು ಮಂಡ್ಯದಲ್ಲಿ ಮಾತನಾಡಿದ ಸದಾನಂದ ಗೌಡರು, ಮನುಷ್ಯನಿಗೆ ಕೆಲವು ಇತಿಮಿತಿ ಇರಬೇಕು. 30 ವರ್ಷದಿಂದ ಎಲ್ಲ ಸ್ಥಾನಮಾನ ನೋಡಿದ್ದೇನೆ, ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ ಕೂಡ ಆಗಿದ್ದೆ, ಕೇಂದ್ರದಲ್ಲಿ 7 ವರ್ಷ ಮೋದಿ ಜೊತೆ ಇದ್ದೆ, ಸಿಎಂ ಆಗಿದ್ದೆ, ರಾಜ್ಯಾಧ್ಯಕ್ಷ ಕೂಡ ಆಗಿದೆ. ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಆಗ್ತಾ ಇದೆ. 40 ವರ್ಷಕ್ಕಿಂತ ಕೆಳಗಿನವರು ದೇಶದಲ್ಲಿ 60% ಇದ್ದಾರೆ. ನಾನು ಸಾಯುವಾಗ ನನ್ನ ಶವಕ್ಕೆ BJP ಬಟ್ಟೆ ಹಾಕಬೇಕು ಎನ್ನುವ ರಾಜನೀತಿ ಒಪ್ಪಲ್ಲ ಎಂದರು. ಪಕ್ಷ ಎಲ್ಲವೂ ಕೊಟ್ಟಿದೆ, 25 ವರ್ಷದ ನಂತರ ಚುನಾವಣಾ ರಾಜಕೀಯದಿಂದ ದೂರ ಆಗಬೇಕೆಂದುಕೊಂಡಿದ್ದೆ. ಆದರೆ ಪಕ್ಷದ ಒತ್ತಡದ ಹಿನ್ನೆಲೆಯಲ್ಲಿ ನಾನು ಕಳೆದ ಬಾರಿ ಸ್ಪರ್ಧೆ ಮಾಡಿದ್ದೆ. ಈ ಬಾರಿ 6 ತಿಂಗಳ ಮುಂಚೆ ಹೇಳಿದರೆ ಹೊಸಬರನ್ನು ಹುಡುಕಲು ಅನುಕೂಲ ಆಗುತ್ತೆ, ಪಾರ್ಟಿ ಕೆಲಸ ಮಾಡಲು ಅವಕಾಶ ಸಿಗುತ್ತೆ. ಪಕ್ಷ ಏನಾದರೂ ಚಿರತೆ ಓಡಿಸು ಅಂತ ಹೇಳೋರು ಅದನ್ನೂ ಮಾಡೋಕ್ಕೆ ನಾನು ರೆಡಿ. BJP ರಾಜಕೀಯ ನಿವೃತ್ತಿಯಿಂದ ಯಾರ ಒತ್ತಡ ಇಲ್ಲ ಅಂತ ಹೇಳೋರು. ಎಸ್, ಸದಾನಂದ ಗೌಡರು ಭವಿಷ್ಯದಲ್ಲಿ ತಮಗೆ ಆಗಬಹುದಾದಂತಹ ಮುಜುಗರವನ್ನು ತಡೆಗಟ್ಟಕ್ಕೋಸ್ಕರ ಸ್ವತಃವಾಗಿ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಒಂದು ವೇಳೆ ಎಲೆಕ್ಷನ್ ಸ್ವಲ್ಪ ದಿನ ಇದೆ, ಟಿಕೆಟ್ ಅನೌನ್ಸ್ ಆಗುತ್ತೆ, ಸದಾನಂದ ಗೌಡರು ಟಿಕೆಟ್ ಸಿಗಲ್ಲ ಅಂದರೆ ಯಾಕೆ ಸಿಗಲಿಲ್ಲ, ಅದಕ್ಕೇನು ಕಾರಣ, ಸದಾನಂದ ಗೌಡರು ಮಾಡ್ಕೊಂಡು ಎಡವಟ್ಟೇನೋ, ಆ ವಿಷಯ ಕಾರಣ ಆಯಿತಾ, ಅದೇ ವಿಷಯ ಕಾರಣ ಆಗಿರಬೇಕು. ಇವೆಲ್ಲ ಚರ್ಚೆಗಳ ಬೇಡ ಸ್ವಾಮಿ, ಕ್ಲಿಯರ್ ಕಟ್. ಹೈಕಮಾಂಡ್ ಹೇಳಾಯಿತೋ ಹೈಕಮಾಂಡ್ ಹೇಳಿಲ್ವೋ, ಎಡವಟ್ಟುಗಳು ಸಾಕು. ಸಂಸದರಾಗಿದ್ದರು, ಶಾಸಕರಾಗಿದ್ದರು, ಕೇಂದ್ರದಲ್ಲಿ ಸಚಿವರಾಗಿದ್ದರು, ಮುಖ್ಯಮಂತ್ರಿ ಆಗಿದ್ದರು, ಇನ್ನೇನು ಬೇಕು? ಭವಿಷ್ಯದಲ್ಲಿ ಆಗಬಹುದಾದಂಥ ಅತಿ ದೊಡ್ಡ ಅವಮಾನವನ್ನು ಅಥವಾ ಮುಜುಗರವನ್ನು ಸರಿಪಡಿಸ್ಕೊಳ್ಳೋಕ್ಕೋಸ್ಕರ ಅವ್ರಿಗವರೇ ಹಿಟ್ ವಿಕೆಟ್ ಮಾಡ್ಕೊಂಡವ್ರೆ ಅಥವಾ ರಿಟೈರ್ಡ್ ಹರ್ಟ್ ಆಗವ್ರೆ. ಇದು ಸದಾನಂದ ಗೌಡರ ಜಾಣ ನಡೆ. ಅರೆ, ಯಡಿಯೂರಪ್ಪ ಅವ್ರು ಹೇಳ್ತಾವ್ರೆ ಹೈಕಮಾಂಡೇ ಸೂಚಿಸಿದೆ ಅಂತ. ಹೈಕಮಾಂಡ್ ನಂಗೆ ಸೂಚಿಸೋಂಗಿದ್ರೆ ಇನ್ನೂ ಸಾಕಷ್ಟು ಜನ ಇವಾಗಲೇ ಹೇಳ್ಬಿಡ್ಬೇಕು ನಿರ್ಧಾರನ. ಬಟ್ ಹೊಸಬ್ರಿಗೆ ಅವಕಾಶ ಆಗಲಿ, ಅದಕ್ಕೆ ನಾನು ಹಿಂದೆ ಸರಿತಿದ್ದೀನಿ ಅನ್ನೋ ಕಾರಣಗಳನ್ನ ಕೊಟ್ಟಿದ್ದಾರೆ. ಬಟ್ ಯಾಕೋ ಏನೋ ಎಲ್ಲವೂ ಹೈಕಮಾಂಡ್ ಅಂದ್ಕೊಂಡಂತೆ ಇಲ್ಲ. ಇಲ್ಲಿ ಸದಾನಂದ ಗೌಡರು ಇತ್ತೀಚೆಗಷ್ಟೇ BJP ವಿರುದ್ಧ ರೊಚ್ಚಿಗೆದ್ದಿದ್ರು, ಸೋತ ಮೇಲೆ ಸಾಂತ್ವನವನ್ನು ಹೇಳೋ ಕೆಲಸ ಆಗಿಲ್ಲ ಅಂತ. ಅದಕ್ಕೆ ಅವ್ರನ್ನ ಡೆಲ್ಲಿಗೆ ಕರೆಸ್ಕೊಂಡ್ರು, ಆದರೆ ಸಮಯ ಕೊಡಲಿಲ್ಲ JP ನಡ್ಡಾ. ಇವೆಲ್ಲ ನೋಡಿದಾಗ ಅವ್ರಿಗೂ ಕೂಡ ಒಂದಷ್ಟು ಬೇಸರ ಆಗಿದೆ. ಹೀಗಾಗಿ ಮುಂದೆ ಆಗೋ ಎಡವಟ್ಟು ಬೇಡ ಅಂತ ಈಗಲೇ ನಿವೃತ್ತಿ ಘೋಷಿಸಿದ್ದಾರೆ.